ವೆಲ್ಕಮ್ ಬ್ಯಾಕ್. ಇತ್ತೀಚಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಮತ್ತು ಸರಿಯಾದ ಆಹಾರವನ್ನು ಸೇವಿಸದೇ ಇರುವುದರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಹಾಗೂ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಸಾಮಾನ್ಯವಾಗಿವೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದರಿಂದ ನಮ್ಮ ದೇಹ ಹೆಚ್ಚು ಆಕ್ಟಿವ್ ಆಗಿ ಇರುತ್ತೆ. ಒಂದು ವೇಳೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಕಂಡುಬಂದರೆ ಇದರಿಂದ ಕಿಡ್ನಿ, ಲಿವರ್, ಹೃದಯ, ಶ್ವಾಸಕೋಶ, ಹೊಟ್ಟೆ, ಮೂಳೆಗಳು ಹಾಗೆ ತ್ವಚೆಯ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿಯೇ ಸರಿಯಾದ ಆಹಾರವನ್ನು ಸೇವಿಸುವುದರ ಜೊತೆಗೆ ಹೊಟ್ಟೆ ಸರಿಯಾಗಿ ಖಾಲಿಯಾಗುವುದು ಅಷ್ಟೇ ಮುಖ್ಯ. ಇನ್ನು ಯಾರ ಹೊಟ್ಟೆ ಪ್ರತಿದಿನ ಬೆಳಗ್ಗೆ ಪೂರ್ತಿಯಾಗಿ ಖಾಲಿಯಾಗುವುದಿಲ್ಲವೋ ಅಂಥವರ ಹೊಟ್ಟೆಯಲ್ಲಿ ಆಸಿಡಿಟಿಯ ಸಮಸ್ಯೆ ಹೆಚ್ಚಾಗಿ ಮಲವಿಸರ್ಜನೆಯಾಗದೆ ಮೂಲವ್ಯಾಧಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಪೂರ್ತಿಯಾಗಿ ಹೊಟ್ಟೆ ಖಾಲಿಯಾಗದೇ ಇದ್ದರೆ ದೇಹದಲ್ಲಿ ಆಲಸ್ಯತನ ಹೆಚ್ಚಾಗಿ ಯಾವುದೇ ಕೆಲಸದ ಮೇಲೂ ಗಮನ ಇರುವುದಿಲ್ಲ. ಹೊಟ್ಟೆ ಖಾಲಿಯಾಗದೇ ಇದ್ದರೆ ಸರಿಯಾದ ಸಮಯಕ್ಕೆ ಹೊಟ್ಟೆ ಹಸಿಯುವುದು ಇಲ್ಲ, ರಾತ್ರಿ ಸರಿಯಾಗಿ ನಿದ್ರೆ ಕೂಡ ಬರುವುದಿಲ್ಲ. ಇದೇ ರೀತಿ ಮುಂದುವರೆದರೆ ಇದರ ಪರಿಣಾಮ ನಮ್ಮ ಕೂದಲಿನ ಮೇಲೆ ಮತ್ತು ತ್ವಚೆಯ ಮೇಲೂ ಬೀರುತ್ತದೆ. ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ಹೊಟ್ಟೆ ಉಬ್ಬರ, ಎದೆ ಉರಿ, ಆಸಿಡಿಟಿ, ಮೂಲವ್ಯಾಧಿ, ಲಿವರ್ನ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಮಹಿಳೆಯರಲ್ಲಿ ಋತುಚಕ್ರದಲ್ಲಿ ಬದಲಾವಣೆ, ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಏರುಪೇರು ಕಾಣಿಸಿಕೊಳ್ಳುತ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಹೊಟ್ಟೆ ಪೂರ್ತಿಯಾಗಿ ಖಾಲಿಯಾಗಲು ಮೂರು ಈಸಿಯಾದಂತಹ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ಈ ಚಾನಲನ್ನು ನೋಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಮೊದಲನೆಯ ಮನೆ ಮದ್ದು, ಇದನ್ನು ನೀವು ರಾತ್ರಿ ಮಲಗುವಾಗ ಸೇವಿಸಬೇಕು. ಇದನ್ನು ತಯಾರಿಸುವ ವಿಧಾನ, ಮೊದಲಿಗೆ ಒಂದು ಹಂಚಿನಲ್ಲಿ 2 ಚಮಚ ಜೀರಿಗೆ, 2 ಚಮಚ ಅಜ್ವಾನ ಅಂದರೆ ಓಂ ಕಾಳು, 1 ಚಮಚ ಕೊತ್ತಂಬರಿ ಕಾಳು, 10 ಪುದೀನ ಎಲೆಗಳು, 1 ಚಮಚ ಸೋಪಿನ ಕಾಳನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಹುರಿದ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಳಿ. ಈ ಪುಡಿಗೆ 1 ಚಮಚ ಅರಿಶಿನ, 1 ಚಮಚ ಕಪ್ಪು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ರಾತ್ರಿ ಊಟದ ನಂತರ 1 ಲೋಟ ಬಿಸಿ ನೀರಿಗೆ 1 ಚಮಚ ತಯಾರಿಸಿದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ 15 ನಿಮಿಷ ಬಿಟ್ಟು ಸೇವಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ. ಎರಡನೆಯ ಮನೆ ಮದ್ದು, ಅರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್. ಹೌದು ಫ್ರೆಂಡ್ಸ್, ಬೆಳಗ್ಗೆ ಎದ್ದು 1 ಲೋಟ ನೀರು ಕುಡಿದ ನಂತರ 1 ಲೋಟ ಬಿಸಿ ನೀರಿಗೆ 1 ಚಮಚ ಅರಳೆಣ್ಣೆ, 1/2 ಚಮಚ ಉಪ್ಪು, 1 ಚಮಚ ನಿಂಬೆ ರಸವನ್ನು ಸೇರಿಸಿ ಕುಡಿಯುವುದರಿಂದ ಹೊಟ್ಟೆಯು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಇದೇ ರೀತಿ ಅರಿಶಿನ ಬೆರೆಸಿದ ಹಾಲು ಮತ್ತು ಪಪ್ಪಾಯ ಹಣ್ಣು ಕೂಡ ಅಷ್ಟೇ ಪರಿಣಾಮಕಾರಿಯಾದ ಮನೆಮದ್ದುಗಳು. ರಾತ್ರಿ ಊಟದ ನಂತರ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ಪಚನ ಶಕ್ತಿ ವೃದ್ಧಿಸುತ್ತದೆ. ಬೆಳಗ್ಗೆ ಯಾವ ತೊಂದರೆಯೂ ಇಲ್ಲದೆ ಮಲವಿಸರ್ಜನೆಯಾಗುತ್ತೆ. ಇದರಿಂದ ನೀವು ಆರಾಮದಿಂದ ಇರುತ್ತೀರಿ. ಇವತ್ತು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಮದ್ದುಗಳಲ್ಲಿ ಒಂದು ಸಲಕ್ಕೆ ಯಾವುದಾದರೂ ಒಂದನ್ನು ಮಾತ್ರ ಉಪಯೋಗಿಸಿ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದರೆ ಜೀರ್ಣಕ್ರಿಯೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಅತಿ ಹೆಚ್ಚು ನೀರನ್ನು ಸೇವಿಸಿ. ಇದರಿಂದ ಹೊಟ್ಟೆ ಮಾತ್ರ ಕ್ಲೀನ್ ಆಗದೆ ನಿಮ್ಮ ಅಂಗಾಂಗಗಳಿಗೂ ಶಕ್ತಿ ಸಿಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.